ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀ ಹನುಮಾನ್ ಜಯ ಹನುಮಾನ್ ಜಯ ಜಯ ಹನುಮಾನ್ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಸುಂದರಕಾಂಡದಲ್ಲಿ ಇರುವಂತಹ ಕೆಲವೊಂದು ರಹಸ್ಯ ಮಂತ್ರಗಳನ್ನು ಈ ದಿನ ನೋಡೋಣ ಮೊದಲಿಗೆ ಶತ್ರುಕರ್ಷಣ ಮಂತ್ರ ಎಂಬತಕ್ಕಂತಹ ಒಂದು ಆಂಜನೇಯ ಪರವಾಗಿರುವಂತಹ ರಹಸ್ಯ ಮಂತ್ರವನ್ನು ನಾವು ಅವಲೋಕನ ಮಾಡೋಣ ಏನಿದು ಶತ್ರುಕರ್ಷಣ ಮಂತ್ರ ಅಂತ ಹೇಳಿದ್ರೆ ಈ ಮಂತ್ರದಲ್ಲಿ ಆಂಜನೇಯನ ಹೆಸರನ್ನ ಹೇಳೋದಿಲ್ಲ ಆದರೆ ಆ ಸ್ವಾಮಿಯನ್ನ ಶತ್ರುಕರ್ಷಣ ಅಂತ ಸಂಬೋಧಿಸ್ತಾರೆ ಇದು ಸುಂದರಕಾಂಡದ ಮೊದಲನೇ ಶ್ಲೋಕ ಆಗಿರುತ್ತೆ ಪ್ರಥಮ ಸರ್ಗದ ಪ್ರಥಮ ಶ್ಲೋಕ ಸಾಗರೋಲ್ಲಂಘನ ಆಗ್ತಾ ಇದೆ ಆ ಸಾಗರೋಲ್ಲಂಘನ ಆಗುವಂತಹ ಸಮಯದಲ್ಲಿ ಬರುವಂತಹ ಮೊದಲನೇ ಶ್ಲೋಕ ಇದು ಸುಂದರಕಾಂಡದ್ದು ತಥೋ ರಾವಣ ನೀತ ಸೀತಾಯ ಶತ್ರುಕರ್ಷಣ ಇಯೇಷ ಪದಮನ್ವೆಷ್ಟು ಚಾರಣಾಚರಿತೆ ಪಥಿ ಅಂತ ಇನ್ನೊಂದು ಸಲಿ ಓದ್ತೀನಿ ತಥೋರಾವಣ ನೀತೆಯ ಸೀತಾ ಶತ್ರುಕರ್ಷಣ ಇಯೇಷ ಪದಮನ್ವೇಷ್ಟುಂ ಚಾರಣಾಚರಿತೆ ಪಥಿ ಅಂತ ಇದೆ ಏನು ಇದರಲ್ಲಿ ವಿಶೇಷ ಅಂತ ನೀವು ಕೇಳಿದ್ರೆ ನೋಡಿ ಈ ಒಂದು ಸನಾತನ ಧರ್ಮದಲ್ಲಿ ಎಲ್ಲೆಲ್ಲಿ ಒಂದು ರಹಸ್ಯ ವಿದ್ಯೆ ಇರಬಹುದು ಅಥವಾ ತುಂಬ ಪುಣ್ಯತರವಾಗಿರುವಂಥ ವಿದ್ಯೆಗಳಿರಬಹುದು ಅದಕ್ಕೆ ಈ ತತ್ ಶಬ್ದ ಅನ್ನೋದನ್ನು ಪ್ರಯೋಗಿಸ್ತಾರೆ ಎಲ್ಲಿ ಅಥಾತೋ ಅಂತ ಅಂತಲೋ ಅಥವಾ ತತ್ ಅಂತ ತಥೋ ಅನ್ನೋದು ಆರಂಭವಾಗತ್ತೆ ಆ ಭಾಗದಲ್ಲಿ ತುಂಬ ಶಕ್ತಿಯುತವಾಗಿರುವಂಥ ಮಂತ್ರಗಳಿದೆ ಅದನ್ನ ಅನ್ನೋದನ್ನು ಸೂಚಿಸ್ತಾರೆ ಅದನ್ನು ಒಂದು ಇಂಡಿಕೇಟ್ ಮಾಡ್ತಾರೆ ಈಗ ತತ್ ಸವಿತುರ್ವರೆಣ್ಯಂ ಗಾಯತ್ರಿ ಮಂತ್ರ ಎಲ್ರಿಗೂ ತಿಳಿದಿರೋದು ಅದು ತತ್ ಅಂತ ಶುರುವಾಗುತ್ತೆ ಅದೇ ರೀತಿ ಬ್ರಹ್ಮಸೂತ್ರಗಳನ್ನು ನಾವು ಗಮನಿಸಿದರೆ ಬ್ರಹ್ಮಸೂತ್ರದಲ್ಲಿ ಏನಪ್ಪ ಬರುತ್ತೆ ಅಂತ ಹೇಳಿದ್ರೆ ಅಥಾತೋ ಬ್ರಹ್ಮ ಜಿಜ್ಞಾಸಾ ಅಂತ ಹೇಳ್ತಾರೆ ಇದು ಸೂಕ್ಷ್ಮವಾಗಿ ಏನನ್ನ ಸೂಚಿಸುತ್ತೆ ಅಂತ ಹೇಳಿದ್ರೆ ಎಲ್ಲಿ ಆ ತತ್ವಶಬ್ದ ಅನ್ನೋದಿದೆ ಅಲ್ಲಿ ಗುಟ್ಟಾಗಿರೋದನ್ನ ಒಂದನ್ನು ಹೇಳ್ತೀವಿ ಅಂತ ಹೇಳಿ ಗುಟ್ಟು ಅಂತ ಹೇಳಿದ್ರೆ ಇಲ್ಲಿ ರಹಸ್ಯ ಅನ್ನೋ ಪದಕ್ಕೆ ಯಾರಿಗೂ ತಿಳಿಸದೇ ಇರೋದು ಸೀಕ್ರೆಟ್ ಅನ್ನೋ ಒಂದು ಅರ್ಥದಲ್ಲಿ ಬಳಸ್ತಾ ಇಲ್ಲ ರಹಸ್ಯ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಬಳಸುವಂಥ ಅರ್ಥಕ್ಕಿಂತ ವಿಭಿನ್ನವಾಗಿರೋದು ತಪಶಕ್ತಿಯಿಂದ ಪಡ್ಕೊಂಡಿರುವಂಥ ಒಂದು ಅರ್ಥ ಇದೆ ಅನ್ನೋದನ್ನು ಸೂಚಿಸುತ್ತೆ ಈಗ ನಾವು ರಹಸ್ಯ ಮಂತ್ರಗಳು ರಹಸ್ಯ ಮಂತ್ರಗಳು ಅಂತ ಕರೆದಾಗ ಅದು ಸೀಕ್ರೆಟ್ ಆಗಿರಬೇಕು ಯಾರಿಗೂ ಹೇಳಬಾರ್ದು ಅನ್ನೋ ಅರ್ಥದಲ್ಲಿ ಅದನ್ನು ಬಳಸ್ತಾ ಇಲ್ಲ ಇದು ತಪಶಕ್ತಿಯ ಪರಿಣಾಮದಿಂದ ಬಂದಿದೆ ಇದರಲ್ಲಿ ತುಂಬ ಕಾಪಾಡ್ಕೋಬೇಕಾಗಿರುವಂಥದ್ದಿದೆ ಗುರುಮುಖೇನ ಬರಬೇಕಾಗಿರುವಂಥ ಮಂತ್ರಗಳು ಅನ್ನೋದನ್ನು ಸೂಚಿಸೋಕ್ಕೆ ಇಲ್ಲಿ ರಹಸ್ಯ ಅಂತಾರೆ ಡಿಕ್ಷನರಿ ಮೀನಿಂಗ್ ಅಲ್ಲದೆ ಅಥವಾ ಶಬ್ದಾರ್ಥಗಳನ್ನು ತಗೊಂಡು ನಾವು ಅರ್ಥ ಮಾಡ್ಕೊಳ್ಳೋ ಮಂತ್ರ ಅಲ್ಲ ಇದು ಇದರಲ್ಲಿ ಇನ್ನೇನೋ ಒಂದು ಎಕ್ಸ್ಟ್ರಾ ಇದೆ ಅನ್ನೋದಕ್ಕೆ ರಹಸ್ಯ ಮಂತ್ರಗಳು ಅಂತ ಹೇಳ್ತಾರೆ ಇಲ್ಲಿ ರಾವಣ ನೀತಾಯ ಅಂತ ಆರಂಭವಾಗಿರೋದ್ರಿಂದ ಇದು ಒಂದು ರಹಸ್ಯ ರಹಸ್ಯಮಂತ್ರ ರಾವಣ ನೀತಾಯ ಸೀತಾಯ ಶತ್ರುಕರ್ಷಣ ಇಯೇಷ ಪದ ಚಾರಣಾ ಚರಿತೇ ಪಥಿ ಅಂತ ಶತ್ರು ಸಂಹಾರಕನಾದ ಹನುಮಂತನು ರಾವಣನಿಂದ ಅಪಹರಿಸಲ್ಪಟ್ಟ ಸೀತಾದೇವಿಯು ಇದ್ದ ಸ್ಥಳವನ್ನು ಹುಡುಕೋದಕ್ಕೆ ಅಂತ ಹೇಳಿ ಆಕಾಶ ಮಾರ್ಗದಲ್ಲಿ ಪ್ರಯಾಣ ಮಾಡಬೇಕೆಂದು ಉದ್ದೇಶಿಸಿದನು ಅನ್ನೋದು ಇದರದು ಶಬ್ದಾರ್ಥ ಆದರೆ ಶಬ್ದಾರ್ಥವಲ್ಲದೆ ಇದರಲ್ಲಿ ಬಹಳಷ್ಟು ಗೂಢಾರ್ಥಗಳು ಸಹ ಇರುತ್ತೆ ಈಗ ಚಾರಣಾಚರಿತೆ ಪತಿ ಅಂತ ಹೇಳ್ತಾರೆ ಅಂದರೆ ಚಾರಣರು ಯಾವ ಒಂದು ಪಥದಲ್ಲಿ ಚಲಿಸ್ತಾರೋ ಆ ಒಂದು ಪಥದಲ್ಲಿ ಚಲಿಸ್ತಾ ಇದ್ದಾನೆ ಆಂಜನೇಯ ಅಂತ ಹೇಳಿ ಇಲ್ಲಿ ಸಾಮಾನ್ಯವಾಗಿ ಕಥಾಪರವಾಗಿರುವಂಥ ಅರ್ಥದ ಜೊತೆಗೆ ತತ್ವಪರವಾಗಿರುವಂಥದ್ದು ಕಡೆಗೆ ಬ್ರಹ್ಮವಿದ್ಯೆಯನ್ನು ಪಡ್ಕೊಳ್ಳೋದಕ್ಕೂ ಸಹ ಇದು ಸಹಕಾರಿಯಾಗತ್ತೆ ಇಲ್ಲಿ ಸೀತಾಯ ಅಂತ ಬಳಸಿ ಅದಾದ್ಮೇಲೆ ಶತ್ರುಕರ್ಷಣ ಅಂತ ಬಳಸಿರೋದ್ರಿಂದ ಇದನ್ನ ಶತ್ರುಕರ್ಷಣ ಮಂತ್ರ ಅಂತ ಹೇಳ್ತಾರೆ ಸುಂದರಕಾಂಡವನ್ನ ನಾವು ಪಾರಾಯಣ ಮಾಡ್ಕೊಳ್ಬೇಕಾದ್ರೆ ಇಂತಹ ಒಂದೊಂದು ಪ್ರಧಾನ ಶ್ಲೋಕಗಳನ್ನು ಮತ್ತೆ 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 ಪುನಶ್ಚರಣೆ ಮಾಡೋದ್ರಿಂದ ಅತಿ ಹೆಚ್ಚು ಲಾಭ ನಮಗಿದೆ ಅಂತ ಹೇಳಿ ಇನ್ನೊಂದು ಮಂತ್ರವನ್ನು ನಾವು ನೋಡೋಣ ಅದಕ್ಕೆ ಏನಂತ ಹೇಳ್ತಾರೆ ಅಂದರೆ ಸರ್ವತ್ರ ಜಯ ಮಂತ್ರ ಅಂತ ಕರೀತಾರೆ ಸರ್ವತ್ರ ಜಯ ಮಂತ್ರ ಅಂತ ಇದು ನಲವತ್ತೆರಡನೇ ಸರ್ಗದಲ್ಲಿ ಬರುತ್ತೆ ಇದೆಲ್ಲ ಗುಟ್ಟಾಗಿರೋದು ಸುಮ್ಮನೆ ಕಥೆ ರೀತಿ ಓದಿದ್ರೆ ಇವೆಲ್ಲ ಅರ್ಥ ಆಗೋದಿಲ್ಲ ಗುರುಮುಖೇನ ನಮಗೆ ಇದನ್ನು ಹೇಳಿದಾಗ ಓಹೋ ಹೌದಲ್ವಾ ಇದನ್ನು ಇಲ್ಲಿ ಈ ರೀತಿ ರಹಸ್ಯವಾಗಿಟ್ಟಿದ್ದಾರೆ ಅನ್ನೋದು ತಿಳಿಯುತ್ತೆ ನಲವತ್ತೆರಡನೇ ಸರ್ಗದಲ್ಲಿ ಕಿಂಕರ ನಿಷೂಧನಂ ಅಂತ ಬರ್ತಾರೆ ಸುಮಾರು ಎಂಬತ್ತು ಸಾವಿರ ಮಂದಿ ಕಿಂಕರರು ಅನ್ನೋ ಒಬ್ಬ ರಾಕ್ಷಸರನ್ನ ರಾವಣ ಕಳಿಸಿರ್ತಾನೆ ಅಶೋಕವನದಲ್ಲಿ ಆಂಜನೇಯ ಹೇಗೆ ಅಶೋಕವನವನ್ನು ಧ್ವಂಸ ಮಾಡದಂತಹ ಸಂದರ್ಭದಲ್ಲಿ ಈ ಒಂದು ಎಂಬತ್ತು ಸಾವಿರ ಕಿಂಕರರನ್ನ ಕಳಿಸಿರ್ತಾನೆ ಆಗ ಅವರು ಮುಂದೆ ಸ್ವಾಮಿ ಹೇಳ್ತಾನೆ ಈ ಮಂತ್ರಕ್ಕೆ ಏನಂತ ಹೇಳ್ತಾರೆ ಅಂದ್ರೆ ಸರ್ವತ್ರ ಜಯ ಮಂತ್ರ ಅಥವಾ ಜಯ ಪಂಚಕ ಅಂತ ಹೇಳ್ತಾರೆ ಸುಂದರಕಾಂಡವನ್ನು ಓದೋದಕ್ಕಿಂತ ಮುಂಚೆ ಈ ಒಂದು ನಾಲ್ಕೈದು ಶ್ಲೋಕಗಳನ್ನು ಅವಶ್ಯವಾಗಿ ಓದ್ಕೋಬೇಕು ಎಲ್ಲಿ ನಮಗೆ ಜಯ ಬೇಕು ಅಂತ ಇದೆಯೋ ಅಲ್ಲಿ ಈ ಮಂತ್ರಗಳನ್ನು ಪದೇ ಪದೇ ಪುನಶ್ಚರಣೆ ಮಾಡಿ ಮಾಡಿ ಇದನ್ನು ಹೇಳ್ಕೋಬೇಕು ಮಂತ್ರ ಹೇಗಿದೆ ಅಂತ ಹೇಳಿದ್ರೆ ಜಯತ್ಯತಿ ಬಲೋ ರಾಮೋ ಲಕ್ಷ್ಮಣಶ್ಚ ಮಹಾಬಲ ರಾಜ ಜಯತಿ ಸುಗ್ರೀವೋ ರಾಘವೇಣಾಭಿಪಾಲಿತ ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯ ಕ್ಲಿಷ್ಟಕರ್ಮಣ ಹನುಮನ್ ಶತ್ರು ನ ಮಾರುಜಸಹಸ್ರಂ ಮೇ ಯುದ್ಧೇ ಪ್ರತಿಬಲಂ ಭತ್ ಶಿಲಾಸ್ತು ಪ್ರಹರತಃ ಪಾದಪೈಶ್ಚ ಸಹಸ್ರಶಃ ಆರ್ದಯಿತ್ ಪುರಿ ಲಂಕಾ ಅಭಿವಾಧ್ಯ ಚ ಮೈಥಿಲೀಂ ಸರ್ವರಕ್ಷಸಾಂ ಅಂತ ನೋಡಿ ಹೇಗಿದೆ ಸಬ್ಲೈಂ ಅಂತ ಹೇಳ್ತಾರೆ ಆ ರೀತಿ ಇದೆ ಸ್ವಾಮಿ ಇದನ್ನ ಆರಂಭ ಮಾಡೋವಾಗ್ಲೇ ಹೇಳ್ತಾನೆ ಜಯತ್ಯತಿ ಬಲೋ ರಾಮೋ ಲಕ್ಷ್ಮಣಶ್ಚ ಮಹಾಬಲ ಅಂತ ಈ ಜಯತಿ ಅಂತ ಬಳಸ್ತಾರೆ ಜಯತು ಅಂತ ಬಳಸೋದಿಲ್ಲ ಯಾಕೆ ಜಯತಿ ಅತಿ ಬಲೋ ರಾಮ ಅಂತ ಹೇಳ್ತಾರೆ ಅಂದ್ರೆ ಇದನ್ನ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಬಳಸ್ತಾರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ ಏನಪ್ಪಾ ಮೊದಲೂ ಜಯಿಸ್ತಾ ಇದ್ದ ಈಗಲೂ ಜಯಿಸ್ತಾ ಇದ್ದಾನೆ ಅಂತಹ ಶ್ರೀ ಅತಿಬಲನಾದ ಶ್ರೀರಾಮನಿಗೆ ಜಯವಾಗ್ತಾ ಇದೆ ಅನ್ನೋದನ್ನು ಬಳಸ್ತಾನೆ ಜಯತ್ಯತಿಬಲೋ ರಾಮೋ ಲಕ್ಷ್ಮಣಶ್ಚ ಮಹಾಬಲ ಮಹಾಬಲನಾಗಿರುವಂತಹ ಲಕ್ಷ್ಮಣನಿಗೆ ಜಯವಾಗ್ತಾ ಇದೆ ರಾಜ ಜಯತಿ ಸುಗ್ರೀವೋ ರಾಘವೇಣಾಭಿಪಾಲಿತ ರಾಘವನಿಂದ ಪಾಲಿತನಾಗ್ತಾ ಇರುವಂತಹ ರಾಜ ಸುಗ್ರೀವನ ಏನಿದ್ದಾನೆ ಅವನಿಗೆ ಸಹ ಜಯವಾಗ್ತಾ ಇದೆ ದಾಸೋಹಂ ಕೋಸಲೇಂದ್ರಸ್ಯ ವಾಗ್ವಿಶಾರದನಾದ ಆಂಜನೇಯ ಎಲ್ಲೂ ತನ್ನ ಹಿರಿಮೆಯನ್ನು ಹೇಳ್ಕೊಳ್ಳೋದಿಲ್ಲ ಯಾರಪ್ಪ ನಾನು ಅಂದರೆ ದಾಸೋಹಂ ಕೋಸಲೇಂದ್ರಸ್ಯ ಆ ಕೋಸಲೇಂದ್ರನ ದಾಸ ನಾನು ದಾಸ ಅಂತ ಹೇಳ್ತಾನೆ ರಾಮಸ್ಯ ಕ್ಲಿಷ್ಟಕರ್ಮಣ ಹನುಮಾನ್ ಶತ್ರು ಸೈನ್ಯಾನಂ ನಿಹಂತ ಮಾರುತಾತ್ಮಜ ಮಾರುತಾತ್ಮಜನಾದ ನಾನು ಶತ್ರು ಸೈನ್ಯವನ್ನ ಸಂಹರಿಸುವುದಕ್ಕಾಗಿ ಅಂತ ಹುಟ್ಟಿ ಬಂದಿದ್ದೇನೆ ಇಲ್ಲಿ ನರಾವಣ ಸಹಸ್ರಮ್ಮೆ ಯುದ್ಧೇ ಪ್ರತಿಬಲಂ ಭವೇತ್ ಸಹಸ್ರ ರಾವಣರು ಸಹಸ್ರ ಸಂಖ್ಯೆಯಲ್ಲಿ ರಾವಣರು ಬಂತ ಹೇಳಿದ್ರು ನನ್ನೊಬ್ಬನ್ನ ಬೇರಿಸೋದಕ್ಕೆ ನನ್ನ ಒಬ್ಬನ್ನ ಸಂಹಾರ ಮಾಡೋದಕ್ಕಾಗೋದಿಲ್ಲ ನನ್ನ ಜೊತೆ ಯುದ್ಧ ಮಾಡೋದಕ್ಕಾಗೋದಿಲ್ಲ ನನ್ನಷ್ಟು ಪ್ರತಿಬಲ ಇರೋದಕ್ಕೆ ಸಾಧ್ಯವಿಲ್ಲ ಶಿಲಾಭಿಸ್ತು ಪ್ರಹರತಃ ಪಾದಪೈಶ್ಚ ಸಹಸ್ರಶಃ ಇಲ್ಲಿರುವಂತಹ ಕಲ್ಲುಗಳನ್ನು ಇಲ್ಲಿರುವಂತಹ ಮರಗಳನ್ನು ಅದನ್ನೇ ತೆಗೆದು ಬೀಸಿ ಎಲ್ಲ ರಾಕ್ಷಸರನ್ನು ಸಂಹಾರ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ನೋಡಿ ಉಗ್ರರೂಪ ಹೇಗೆ ಬರ್ತಾ ಇದೆ ನರಾವಣ ಸಹಸ್ರಮ್ಮೆ ಯುದ್ಧೇ ಪ್ರತಿಬಲಂ ಭವೇತ್ ಶಿಲಾಭಿಸ್ತು ಪ್ರಹರತಃ ಪಾದಪೈಶ್ಚ ಸಹಸ್ರಶಃ ಆ ಕಲ್ಲುಗಳನ್ನು ತೆಗೆದು ಆ ಒಂದು ಮರಗಳನ್ನು ತೆಗೆದು ನಾನು ಹೊಡೆದು ಉರುಳಿಸ್ತೀನಿ ರಾವಣ ಸಹಸ್ರ ಬಂದರೂ ಆಗೋದಿಲ್ಲ ಅಂತ ಆರ್ದ್ರಯುತ್ವಾ ಪುರೀಂ ಲಂಕಾಂ ಅಭಿವಾದ್ಯ ಚ ಮೈಥಿಲೀಂ ಈ ಲಂಕಾ ಹಗರವನ್ನು ಸುಟ್ಟು ಅಭಿವಾದ್ಯ ಚ ಮೈಥಿಲೀಂ ಯಾರು ಸೀತಾದೇವಿ ಇದ್ದಾಳೆ ಅವಳಿಗೆ ವಿನಮ್ರನಾಗಿ ನಮಸ್ಕಾರ ಮಾಡಿ ನಾನು ಬಂದು ಕೆಲಸ ಮುಗಿಸ್ಕೊಂಡು ನಾನು ಹೋಗ್ತೀನಿ ಅಂತ ಹೇಳಿ ರಣಭಯಂಕರವಾಗಿರುವಂಥ ಹನುಮಂತ ಆರ್ಭಟ ಮಾಡ್ತಾನೆ ಆ ಆರ್ಭಟವನ್ನು ಕೇಳ್ತಾ ಇದ್ದಾಗೇ ಆ ರಾಕ್ಷಸರೆಲ್ಲ ಭಯಭೀತರಾಗಿ ಯಾರು ಎಂಬತ್ತು ಸಾವಿರ ಕಿಂಕರರು ಬಂದಿರ್ತಾರೆ ಅವರೆಲ್ಲ ಹೆದರು ಬಿಡ್ತಾರೆ ಅವರು ಹೆದರ ಇದು ಈ ಒಂದು ಜಗತ್ಯತಿ ಬಲೋರಾಮ ಲಕ್ಷ್ಮಣಶ್ಚ ಮಹಾಬಲಹ ಅಂತ ಹೇಳೋದಕ್ಕಿಂತ ಮುಂಚೆ ಸ್ವಾಮಿ ಅವನ ಬಾಲ ಇದೆಯಲ್ಲ ಅದನ್ನು ತೆಗೆದು ಅಪ್ಪಳಿಸ್ತಾನೆ ಎಲ್ಲೆಲ್ಲಿ ಈ ಪ್ರಧಾನವಾದ ಘಟ್ಟ ಬರುತ್ತೋ ಅಲ್ಲಿ ಈ ಬಾಲವನ್ನು ಅಪ್ಪಳಿಸಿ ವೀರಾವೇಶದಿಂದ ಈ ರೀತಿ ನುಡಿತಾನೆ ಈ ಬಾಲ ಅನ್ನೋದು ಇದೆಯಲ್ಲ ಅದರ ಮಹಿಮೆಯೇ ಬಹಳಷ್ಟು ಇದೆ ಬಹಳಷ್ಟು ಇದೆ ಅದನ್ನು ಹೇಳೋದು ಹನುಮಂತನ ಬಾಲ ಅನ್ನೋದೇನಿದೆ ಅದು ಸಾಮಾನ್ಯವಲ್ಲ ಅದು ಮಹಾಶಕ್ತಿ ಸ್ವರೂಪ ಈ ತಮಿಳುನಾಡಿನ ಕಡೆಯಲ್ಲೆಲ್ಲ ನಾವು ಸಾಮಾನ್ಯವಾಗಿ ನೋಡ್ತೀವಿ ಈ ಹನುಮಂತನ ಬಾಲಕ್ಕೆ ಒಂದು ರೀತಿ ಗಂಧವನ್ನು ಇಡೋದು ಅದಕ್ಕೆ ಒಂದು ಪೂಜೆ ಮಾಡೋದು ಆ ರೀತಿ ಉಪಾಸನಾ ಮಾರ್ಗಗಳಿದೆ ಇದಕ್ಕೆ ಲಾಂಗೂಲೋಪನಿಷತ್ ಅಂತ ಕೂಡ ಒಂದು ಉಪನಿಷತ್ತಿದೆ ಏನಪ್ಪಾ ಅಂತ ಹೇಳಿದರೆ ಬಾಲದ ಮೇಲೆ ಉಪನಿಷತ್ತು ಅದು ಶಕ್ತಿ ಸ್ವರೂಪ ಇರಲಿ ಇನ್ನು ಇನ್ನೊಂದು ವಿಡಿಯೋನಲ್ಲಿ ಈ ಹನುಮಂತನ ಒಂದು ಇದು ಏನಿದೆ ಲಾಂಗೂಲ ಅಥವಾ ಲಾಂಗೂಲೋಪನಿಷತ್ತು ಅದರ ಬಗ್ಗೆನೇ ಹೇಳುವಂತಹ ವಿಷಯಗಳು ಬಹಳಷ್ಟಿದೆ ಇಲ್ಲಿ ನಾವು ನೋಡ್ತಾ ಇರೋದು ಏನಪ್ಪ ಅಂತ ಹೇಳಿದ್ರೆ ಈ ಜಯಮಂತ್ರ ಎಲ್ಲೆಲ್ಲಿ ನಮಗೆ ಜಯವಾಗಬೇಕೋ ಇದು ನಿತ್ಯಪಾರಾಯಣಕ್ಕೆ ಸಹ ಹೇಳ್ಕೊಳ್ಳುವಂತಹ ಮಂತ್ರ ನಲವತ್ತೆರಡನೇ ಸರ್ಗದಲ್ಲಿ ಬರೋದು ಜಯತ್ಯತಿಬಲೋ ರಾಮೋ ಲಕ್ಷ್ಮಣಶ್ಚ ಮಹಾಬಲ ರಾಜ ಜಯತಿ ಸುಗ್ರೀವೋ ರಾಘವೇಣಾಭಿಪಾಲಿತ ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯ ಕ್ಲಿಷ್ಟಕರ್ಮಣಃ ಹನುಮಾನ್ ಶತ್ರು ಸೈನ್ಯ ನಿಹಂತ ಮಾರುತಾತ್ಮಜ नरावण सहस्रम में युद्धे प्रतिबल भवेत शिलास्तु प्रहरत पादपैश्च सहस्रश आर्दयि पुरी लंकाभिवाद्य च मैथिली समुद्धा गमिष्यामी विशताक्षसा अंत ಅಷ್ಟು ಸಲಿ ಹೇಳ್ಕೊಳ್ಬೇಕಾಗಿರುವಂಥ ಮಂತ್ರ ಈಗ ನಾವು ಎರಡು ಮಂತ್ರಗಳನ್ನು ನೋಡಿದ್ದೀವಿ ಸರ್ವತ್ರ ಜಯ ಮಂತ್ರ ಜಯ ಪಂಚಕವನ್ನು ನೋಡಿದ್ದೀವಿ ಹಾಗೆ ಶತ್ರು ಕರ್ಷಣ ಸುಂದರಕಾಂಡ ಆರಂಭವಾಗುವಂತಹ ಶತ್ರು ಕರ್ಷಣ ಮಂತ್ರವನ್ನು ನೋಡಿದ್ದೀವಿ ಈಗ ಕಾರ್ಯಸಾಧಕ ಹನುಮನ್ ಮಂತ್ರವನ್ನು ಅವಲೋಕನ ಮಾಡೋಣ ಈ ಕಾರ್ಯಸಾಧಕ ಹನುಮನ್ ಮಂತ್ರ ಬಹಳಷ್ಟು ಜನಕ್ಕೆ ತಿಳಿದಿರುತ್ತೆ ಪೂಜ್ಯರ ಪೂಜ್ಯರಾದಂತಹ ಶ್ರೀ 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 ಅವಧೂತ ದತ್ತಪೀಠ ಮೈಸೂರು ಶ್ರೀ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮಿಗಳು ಆ ಕಾರ್ಯಸಿದ್ಧ ಹನುಮನ್ ಮಂತ್ರವನ್ನು ಎಷ್ಟೋ ಎಷ್ಟೋ ಪ್ರಚಾರ ಮಾಡಿದ್ದಾರೆ ನಮ್ಮ ಗುರುಗಳು ಈ ಕಾರ್ಯಸಿದ್ಧಿ ಕಾರ್ಯಸಾಧಕ ಹನುಮನ್ ಮಂತ್ರ ಅಂತ ಹೇಳಿದ್ರೆ ತ್ವಮಸ್ಮಿನ್ ಕಾರ್ಯನಿರ್ಯೋಗೆ ಪ್ರಮಾಣ ಹರಿಸತ್ತಮ ಹನುಮಾನ್ ಯತ್ನಮಾಸ್ಥಾಯ ದುಃಖ ಕ್ಷಯಕರೋ ಭವ ಅಂತ ಹೇಳಿ ಹೇ ವಾನರೋತ್ತಮ ಈ ಕಾರ್ಯ ಸಾಧನೆಗೆ ನೀನೇ ಪ್ರಮಾಣ ಓ ಹನುಮಂತ ನಿನ್ನ ಪ್ರಯತ್ನವನ್ನು ಮಾಡಿ ನನ್ನ ದುಃಖವನ್ನು ಹೋಗಲಾಡಿಸು ಅಂತ ಹೇಳಿ ಸೀತಾಮಾತೆ ಸುಂದರಕಾಂಡದಲ್ಲಿ ಮಾಡುವಂತಹ ಈ ಮಹಾಮಂತ್ರ ಇದು ಇದು ನೋಡಿ ಶ್ಲೋಕ ಅಲ್ಲ ಇದು ಮಂತ್ರ ಮನನಾತ್ರಾಯತೆ ಇತಿ ಮಂತ್ರಃ ಅಂತ ಈ ಮಂತ್ರದ ಪುನಶ್ಚರಣೆ ಪದೇ ಪದೇ ಆಗ್ತಾ ಇರಬೇಕು ತ್ವಮಸ್ಮಿನ್ ಕಾರ್ಯ ನಿರ್ಯೋಗೆ ಪ್ರಮಾಣ ಹರಿಸತ್ತಮ ಹನುಮಾನ್ ಯತ್ನಮಾಸ್ಥಾಯ ದುಃಖ ಕ್ಷಯಕರೋ ಅಂತ ಹೇಳಿ ಈಗ ಶತ್ರುಕರ್ಷಣ ಮಂತ್ರವಾಯಿತು ಹಾಗೇನೆ ಸರ್ವತ್ರ ಜಯ ಮಂತ್ರವಾಯಿತು ಕಾರ್ಯಸಿದ್ಧಿ ಹನುಮಾನ್ ಮಂತ್ರವಾಯಿತು ಅದನ್ನೆಲ್ಲನೂ ತದೇಕ ಚಿತ್ತದಿಂದ ನಾವು ಆರಾಧನೆಯನ್ನು ಮಾಡ್ತಾ ಇದ್ದರೆ ಉಪಾಸನೆಯನ್ನು ಮಾಡ್ತಾ ಇದ್ದರೆ ಅದು ತೋರ್ತಾ ಹೋಗುತ್ತೆ ಅದಲ್ಲದೆ ಈಗ ಎಲ್ರಿಗೂ ಪರಿಚಯ ಇರುವಂಥದ್ದು ಅಂಜನಾನಂದನಂ ವೀರಂ ಜಾನಕಿ ಶೋಕನಾಶನಂ ಕಪೀಶಮ ಅಕ್ಷಹಂತಾರಂ ಒಂದೇ ಲಂಕಾ ಭಯಂಕರಂ ಅನ್ನೋದು ಅದೂ ಸಹ ಪ್ರಧಾನವಾಗಿ ಈ ಒಂದು ಗೋಷ್ಪದೀಕೃತ ವಾರಾಷಿಂ ಅಶಕೀಕೃತ ಚ ರಾಕ್ಷಸಂ ರಾಮಾಯಣ ಮಹಾಮಾಲ ರತ್ನಂ ವಂದೇ ಅನಿಲಾತ್ಮಜಂ ಅನ್ನೋದು ಸಹ ಸುಂದರಕಾಂಡಕ್ಕೆ ಸಂಬಂಧಪಟ್ಟಿರುವಂಥದ್ದು ಈ ಗೋಷ್ಪದೀಕೃತ ವಾರಾಶಿಂ ಅನ್ನೋದನ್ನು ಸಹ ಸೀತಾದೇವಿ ಬಳಸುವಂತಹ ಒಂದು ಮಾತು ಗೋಷ್ಪದೀಕೃತ ವಾರಾಶಿಂ ಮಶಕೀಕೃತ ಚರಾಕ್ಷಸಂ ರಾಕ್ಷಸಂ ರಾಮಾಯಣ ಮಹಾಮಾಲಾ ರತ್ನಂ ಒಂದೇ ಅನಿಲಾತ್ಮಜಂ ಅನ್ನತ್ತೆ ಇದು ಏನು ಗೋಷ್ಪದೀಕೃತ ವಾರಾಶಿಂ ಅಂದರೆ ಏಳೇಳು ಸಮುದ್ರಗಳನ್ನ ಒಂದು ಗೋವು ಅದರ ಪಾದವನ್ನು ಇಡುತ್ತಲ್ಲ ಒಂದು ಗೋಷ್ಪಾದ ಅಂತ ಹೇಳಿದ್ರೆ ಗೋವು ಸಣ್ಣದಾಗಿ ಒಂದು ಪಾದ ಇಡುತ್ತಲ್ಲ ಅಂಗೈನಷ್ಟು ಅದನ್ನು ಗೋಷ್ಪಾದ ಅಂತ ಹೇಳ್ತಾರೆ ಪಾದ ಎಷ್ಟಿತ್ತು ಒಂದು ಮಾರ್ಕ್ ಮಾಡುತ್ತಲ್ಲ ಅಷ್ಟನ್ನು ಮಾಡ್ಬಿಟ್ಟ ಏಳೇಳು ಸಮುದ್ರವನ್ನು ಮತ್ತೆ ಮಶಕೀಕೃತ ರಾಕ್ಷಸಂ ಅಂದರೆ ರಾಕ್ಷಸರನ್ನೆಲ್ಲ ಒಂದು ಸೊಳ್ಳೆಯ ಹಾಗೆ ಬಡಿದು ಸಾಯಿಸಿದಂತಹ ಆ ಮಹಾಮಹಿಮನಾದ ಆಂಜನೇಯ ಮಶುಕೀಕೃತ ಚ ರಾಕ್ಷಸಂ ರಾಮಾಯಣ ಮಹಾಮಾಲ ರತ್ನಂ ರಾಮಾಯಣ ಮಹಾಮಾಲದಲ್ಲಿ ರತ್ನನ ರತ್ನದಂತೆ ಶೋಭಿಸ್ತಾ ಇರುವಂತಹ ಆ ಅನಿಲಾತ್ಮಜನಾದ ಆಂಜನೇಯನಿಗೆ ನನ್ನ ನಮಸ್ಕಾರ ಇನ್ನು ಈ ಹನುಮಾನ್ ಕವಚ ಅಂತಹ ಪ್ರಖ್ಯಾತವಾಗಿರುವಂತಹ ಒಂದು ಮಂತ್ರವನ್ನ ಅವಲೋಕನ ಮಾಡೋಣ

ಸ್ವಾಪಕಾಲೇ ಪಠೇ ನಿತ್ಯಾಕಾಲೆ ವಿಶೇಷತಃ ತುಂಬ ಮೃತ್ಯುಭಯಂ ನಾಸ್ತಿ ವಿಜಯೀ ಭವೇತ್ ಅಂತ ಈ ದ್ವಾದಶ ನಾಮಾನಿ ಈ ದ್ವಾದಶ ನಾಮಗಳನ್ನು ನಾವು ಹನುಮಂತನ ನಾಮಗಳನ್ನು ಹೇಳಿಕೊಂಡ್ರೆ ಅದು ನಮಗೆ ವಜ್ರಕವಚವಾಗತ್ತೆ ಹನುಮಾನ್ ಅಂಜನಾ ವಾಯುಪುತ್ರೋ ಮಹಾಬಲ ರಾಮೇಷ್ಠ ಈ ನಾಮ ಆಂಜನೇಯನಿಗೆ ಅತ್ಯಂತ ಪ್ರಿಯವಾಗಿರುವಂಥದ್ದು ರಮೇಷ್ಠ ಫಲ್ಗುಣಸಕಃ ಪಿಂಗಾಕ್ಷೋ ಅಮಿತವಿಕ್ರಮಃ ಉದಧಿಕ್ರಮಣಶ್ಚೈವ ಸೀತಾಶೋಕವಿನಾಶನಃ ಲಕ್ಷ್ಮಣ ಪ್ರಾಣದಾತಾ ಚ ದಶಗ್ರೀವಸ್ಯ ದರ್ಪ ಅಂತ ಈ ಒಂದು ಹನ್ನೆರಡು ನಾಮಗಳನ್ನು ಹೇಳ್ಕೊಂಡ್ರೂ ಸರ್ವ ಶ್ರೇಯಸ್ಕರವಾಗತ್ತೆ ಅಂತ ಹೇಳಿ ಹಾಗೇನೇ ಹನುಮನ್ ನಾಮವನ್ನು ಹನ್ನೆರಡು ಬಾರಿ ಪುನಶ್ಚರಣ ಮಾಡೋದ್ರಿಂದ ಅತ್ಯಂತ ಶ್ರೇಯಸ್ಸು ಉಂಟಾಗತ್ತೆ ಪವಿತ್ರಂ ಹನುಮನ್ನಾಮ ದ್ವಾದಶಾವೃತಿ ಮಾತ್ರತಃ ಯಸ್ಮರಂತಿ ಜನಸ್ತೇಶಾಂ ಕಾರ್ಯಸಿಧಿರ್ ಧ್ರುವಂ ಅಂತ ಹನ್ನೆರಡು ಸಾರಿ ಒಂದು ಆವೃತ್ತಿಯನ್ನು ಮಾಡಿದ್ರೆ ಅವ್ರಿಗೆ ಕಾರ್ಯಸಿದ್ಧಿ ಆಗೋದರಲ್ಲಿ ಸಂಶಯವೇ ಇಲ್ಲ ಅಂತ ಹೇಳ್ತಾರೆ ಪವಿತ್ರಂ ಹನುಮನ್ನಾಮ ದ್ವಾದಶಾವೃತಿ ಮಾತ್ರತಃ ಯಸ್ಮರಂತಿ ಜನಸ್ತೇಷ್ ಕಾರ್ಯಸಿದ್ಧಿರ್ಭವೆ ಧ್ರುವಂ ಅಂತ ಸುಲಭವಾಗಿ ಹನ್ನೆರಡು ನಾಮಗಳನ್ನಾದರೂ ಹೇಳ್ಕೋಬಹುದು ಇಲ್ಲದೆ ಹೋದರೆ ಈಗ ನಾವು ಶ್ರೀರಾಮ ಜಯರಾಮ ಜಯ ಜಯರಾಮ ಅಂತ ಹೇಳೋ ಹಾಗೇ ಶ್ರೀ ಹನುಮಾನ್ ಜಯ ಹನುಮಾನ್ ಜಯ ಜಯ ಹನುಮಾನ್ ಅಂತ ಹೇಳ್ಬೋದು ಈ ಶ್ರೀ ಹನುಮಾನ್ ಜಯ ಹನುಮಾನ್ ಜಯ ಜಯ ಹನುಮಾನ್ ಅನ್ನೋದನ್ನ ನಾಲ್ಕು ಸಾರ್ತಿ ಹೇಳಿದ್ರೆ ಅದು ದ್ವಾದಶಾವೃತಿ ಮಾತ್ರತಃ ಅಂತ ಆಗತ್ತೆ ಈಗ ಯಾವುದಾದ್ರೂ ಒಂದು ಕೆಲಸವನ್ನು ಆರಂಭಿಸುವಂಥ ಸಂದರ್ಭದಲ್ಲಿ ಶ್ರೀ ಹನುಮಾನ್ ಜಯ ಹನುಮಾನ್ ಜಯ ಜಯ ಹನುಮಾನ್ 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 ಈ ರೀತಿ ನಾಲ್ಕು ಬಾರಿ ಅದರ ಪುನಶ್ಚರಣ ಮಾಡೋದ್ರಿಂದ ಆ ಮಂತ್ರಶಕ್ತಿಗೆ ನಮ್ಮ ಪ್ರಾಣಶಕ್ತಿ ಸಮ್ಮಿಳಿತವಾಗಿ ಬಹಳಷ್ಟು ನಾಡಿ ಮಂಡಳಗಳು ಉದ್ದೀಪನವಾಗ್ತವೆ ಅಂತ ಹೇಳಿ ಮಂತ್ರಶಾಸ್ತ್ರ ಹೇಳುತ್ತೆ ಆ ಮಂತ್ರದ ಒಂದು ಸ್ಪಂದನ ಏನಿದೆ ಅದು ನಮ್ಮ ಪ್ರಾಣಶಕ್ತಿಯೊಂದಿಗೆ ಸೇರಿಕೊಂಡು ಅದಕ್ಕೆ ಅದನ್ನು ಆವೃತ್ತಿ ಮಾಡಬೇಕು ಅಂತ ಹೇಳಿ ಇಷ್ಟು ಬಾರಿ ಅದನ್ನು ಪುನಶ್ಚರಣೆ ಮಾಡಿದ್ರೆ ಮಾತ್ರ ಆ ಮಂತ್ರಶಕ್ತಿ ಉದ್ದೀಪನವಾಗುವಂಥದ್ದು ನಮ್ಮ ಪ್ರಾಣಶಕ್ತಿಯ ಜೊತೆಗೆ ಸ್ಪಂದಿಸಿ ನಾನಾ ನಾಡಿ ಮಂಡಲಗಳು ಅದರಿಂದ ಜಾಗೃತವಾಗ್ತವೆ ಮತ್ತು ಸರ್ವಶ್ರೇಯಸ್ಕರವಾಗ್ತವೆ ಅಂತ ಹೇಳಿ ಮಂತ್ರ ದ್ರಷ್ಟಾರರು ಮಂತ್ರವೇತ್ತಾರರು ಇದನ್ನು ತಿಳಿಸಿದ್ದಾರೆ ಹನುಮದ್ ವರ್ಣನೆ ಸಹ ಮಂತ್ರಶಾಸ್ತ್ರದಲ್ಲಿ ಯಥೇಷ್ಟವಾಗಿದೆ ಶ್ರೀರಾಮ ಹೃದಯಾನಂದಂ ಭಕ್ತಕಲ್ಪ ಮಹೀಗೃಹಂ ಅಭಯಂ ವರದಂ ದೋರ್ಭ್ಯಾಂ కలయే మారుతాత్మజం ఉద్యదాదిత్య సంకాషం ఉదార భుజ విక్రమం కందర్పకోటి లవ్యం సర్వ్యా విశారదం అంజనా నందనం వీరం జానకీ శోకనాశనం కపీశం అక్షహంతారం వందే లంకా భయంకరం ఈ రీతి హనుమద్వర్ణనయన్న ఎట్టు కండాాడో ఆ ಸೀತಾ ಶೋಕ ನಿವಾರಣೆ ಮಾಡದಂತಹ ಆಂಜನೇಯನನ್ನು ಸಾಕಾಗೋದಿಲ್ಲ ಶ್ರೀರಾಮ ಹೃದಯಾನಂದಂ ಶ್ರೀರಾಮನಿಗೆ ಹೃದಯಾನಂದವನ್ನು ಮಾಡದಂಥವನು ಭಕ್ತ ಕಲ್ಪ ಮಹೀವೃಹಂ ನ ಎಲ್ಲ ಭಕ್ತರಿಗೆ ಕಲ್ಪವೃಕ್ಷ ಕಾಮದೇನು ಆಗಿರುವಂಥವನು ಅಭಯಂ ವರದಂ ಅಭಯವನ್ನು ನೀಡ್ತಾನೆ ವರದವನ್ನು ನೀಡ್ತಾನೆ ದೋರ್ಭ್ಯಾಂ ಕಲೆಯೇ ಮಾರುತಾತ್ಮಜಂ ಈ ಅಭಯ ಅನ್ನೋದು ಏನಂತ ಹೇಳಿದ್ರೆ ರಾಮಾಯಣದಲ್ಲಿ ಆಂಜನೇಯನ ಪ್ರವೇಶವಾಗೋದೇ ಅಭಯವನ್ನು ನೀಡೋದು ಅನ್ನುವಂಥ ಒಂದು ಸಂದರ್ಭದಲ್ಲಿ ಸುಗ್ರೀವನಾದರೂ ವಾಲಿಗೆ ಹೆದರುಕೊಂಡು ಅರಣ್ಯದಲ್ಲಿ ಇರ್ತಾನೆ ಆಗ ಈ ರಾಮ ಬರ್ತಾ ಇರುವಂತಹ ಸಂದರ್ಭದಲ್ಲಿ ನೋಡಿ ವಾಲಿಯ ಕಡೆ ಅವರು ಯಾರಾದರೂ ಇರಬಹುದು ಅಂತ ಹೇಳಿ ಸುಗ್ರೀವ ಮಹಾರಾಜ ಅತಿಬಲಾಢ್ಯನಾಗಿರುವಂಥ ಸುಗ್ರೀವ ಸುಗ್ರೀವನನ್ನು ವಾಲಿಯನ್ನು ಬಿಟ್ಟರೆ ಬಹುಶಃ ಬೇರೆ ಯಾರೂ ಅವನನ್ನು ಸೋಲ್ಸೋದಕ್ಕೆ ಆಗೋದೇ ಇಲ್ಲ ಅಷ್ಟು ಶಕ್ತಿ ಇರುವಂತಹ ಸುಗ್ರೀವನಿಗೆ ಭಯ ಆಗ್ತಾ ಇರುತ್ತೆ ಆಗ ಅಭಯವನ್ನು ನೀಡಿದಂಥವ್ರು ಯಾರು ಅಂತ ಹೇಳಿದ್ರೆ ಆಂಜನೇಯ ಸ್ವಾಮಿ ಅದಕ್ಕೆ ಆಂಜನೇಯನ ಒಂದು ಪ್ರವೇಶ ರಾಮಾಯಣದಲ್ಲಿ ಆಗೋದೇನೆ ಅಭಯವನ್ನು ನೀಡುವಂತಹ ಸಂದರ್ಭದಲ್ಲಿ ಅಭಯಂ ವರದಾ ವರದಂ ದೋರ್ಭ್ಯಾಂ ಕಲೆಯೇ ಮಾರುತಾತ್ಮಜಂ ಉದ್ಯದಾದಿತ್ಯ ಸಂಕಾಶಂ ಅಂದರೆ ಉದಿಸ್ತಿರುವಂತಹ ಆದಿತ್ಯನ ರೀತಿ ಕೆಂಪಾಗಿರತಕ್ಕಂತಹ ಕೆಂಗಲ್ಲ ಹನುಮಂತರಾಯ ಉದ್ಯದಾದಿತ್ಯ ಸಂಕಾಶಂ ಉದಾರ ಕಂದರ್ಪ ಕಂದರ್ಪಕೋಟಿ ಲಾವಣ್ಯಂ ಸರ್ವವಿದ್ಯಾ ವಿಶಾರದಂ ವಾಕ್ಯಕೋವಿದನಾಗಿರತಕ್ಕಂತಹ ಆಂಜನೇಯ ಸ್ವಾಮಿ ಅವನನ್ನು ಸರ್ವವಿದ್ಯಾ ವಿಶಾರದ ಅಂತ ಹೇಳಿ ಏನೆಲ್ಲ ಗುಣಗಾನ ಮಾಡಲಾಗಿದೆ ಹಾಗೆ ಅಂಜನಾನಂದನಾಗಿರುವಂತಹ ಆಂಜನೇಯ ವೀರಂ ಜಾನಕಿ ಶೋಕನಾಶನಂ ಜಾನಕಿಗೆ ಶೋಕನಾಶನವನ್ನು ಮಾಡಿದಂಥವನು ಶ್ರೀರಾಮನ ಹೃದಯಾನಂದವನ್ನು ಮಾಡಿದಂಥವನು ಕಪೀಶ ಅಕ್ಷಹಂತಾರಂ ರಾವಣನ ಮಗನಾದಂತಹ ಅಕ್ಷನ ಸಂಹಾರ ಮಾಡಿದವನು ಅಕ್ಷಹಂತಾರಂ ಒಂದೇ ಲಂಕಾ ಭಯಂಕರಂ ಆ ಲಂಕಾನಗರವನ್ನು ಭಯಭೀತನನ್ನಾಗಿ ಮಾಡಿದವನು ಸ್ವಾಮಿ ಅಂತ ಹೇಳಿ ಹೀಗೆ ಆಂಜನೇಯನನ್ನ ಸ್ತುತಿ ಮಾಡ್ತಾ ಹೋರಟ್ರೆ ಅದು ಅನಾದಿ ಅನಂತ ಇನ್ನೂ ಕೆಲವು ಸ್ತುತಿಗಳನ್ನ ಮುಂದಿನ ಒಂದು ಆವೃತ್ತಿಯಲ್ಲಿ ನಾವು ತೆಗೆದುಕೊಳ್ಳೋಣ ಜೈ ಶ್ರೀರಾಮ್ ಜೈ ಹನುಮಾನ್